ಅರಸೀಕೆರೆ ತಾಲೂಕಿನ ತಳವೂರಲು ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೇಕೆರೆ ಹಾಸನದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಗ್ರಾಮದಲ್ಲಿ ಬೆಳೆ ಪ್ರಾತ್ಯಕ್ಷಿಕೆ ತಾಕುವನ್ನು ಅಭಿವೃದ್ಧಿಪಡಿಸಿದ್ದು, ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಬಿಡುಗಡೆಗೊಳಿಸಿರುವ ತಳಿಗಳು ಹಾಗೂ ಸಂಕರಣಗಳನ್ನು ಬೆಳೆದು ಅದರ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಿದ್ದಾರೆ. ರಾಗಿ, ಜೋಳ, ಸೂರ್ಯಕಾಂತಿ ಹಾಗೂ ಭತ್ತದ ಬೆಳೆಗಳು ಮತ್ತು ಎಣ್ಣೆ ಕಾಳುಗಳಲ್ಲಿ ಶೇಂಗಾ, ಸೋಯಾ ಅವರೆ, ಹರಳು ಹಾಗೂ ದ್ವಿದಳ ಧಾನ್ಯಗಳಲ್ಲಿ ತೊಗರಿ, ಕಡಲೆ, ಅವರೆ, ಹುರುಳಿ ಹಾಗೂ ಅಲಸಂದೆಯ ಬೇಸಾಯ ಕ್ರಮಗಳು ಹಾಗೂ ಅಂತರ ಬೆಳೆಯ ಕಾಲಾವಧಿ ಮತ್ತು ಅದರ ಇಳುವರಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಇದರ ಜೊತೆ ಪೌಷ್ಟಿಕ ಕೈತೋಟವನ್ನು ಮಾಡಿದ್ದು ಅದರಲ್ಲಿ ಬೀಟ್ರೂಟ್, ಬೀನ್ಸ್, ಮೆಂತ್ಯ, ದಂಟು ಹಾಗೂ ಮುಂತಾದ ತರಕಾರಿ ಹಾಗೂ ಸೊಪ್ಪುಗಳನ್ನು ಬೆಳೆದು ಅದರ ಮಹತ್ವವನ್ನು ತಿಳಿಸುತ್ತಿದ್ದಾರೆ. ಜೊತೆಗೆ ಜೇನು ಕೃಷಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ವಿದ್ಯಾರ್ಥಿಗಳಾದ ಚಂದನ, ನಿತಿನ್, ಸಿದ್ದೇಶ್, ಪುನರ್ವ ಇನ್ನು ಇತರರು ಹಾಜರಿದ್ದು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ, ನಾನು ನಿತೀಶ್ ಕುಮಾರ್, ಎಲ್ಎಸ್, ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಡಿಯಲ್ಲಿ ಬರುವಂತಹ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಹಾಸನ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಾದ ನಾವು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಅರಸೀಕೆರೆ ತಾಲೂಕಿನ ತಳದೂರು ಗ್ರಾಮದಲ್ಲಿ ಬಂದಿದ್ದು, ಇಲ್ಲಿ ನಾವು ಬೆಳೆ ಪ್ರಾತ್ಯಕ್ಷಿಕೆ ತಾಕುವನ್ನು ಮಾಡುತ್ತಿದ್ದೇವೆ. ಇಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಬಿಡುಗಡೆಗೊಳಿಸಿರುವಂತಹ ತಳಿಗಳು ಹಾಗೂ ಸಂಕರಣಗಳನ್ನು ಬೆಳೆದು ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ನಾನು ಚಂದನ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ. ಇಲ್ಲಿ ನಾವು ತಳಲೂರಲ್ಲಿ ಬೆಳೆ ಪ್ರಾತ್ಯಕ್ಷಿಕೆ ತಾಕುವಿನಲ್ಲಿ ನಾವು 25 ಬೆಳೆಗಳನ್ನ ಬೆಳೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂಥ ತಳಿಗಳನ್ನ ಬೆಳೆದು ರೈತರಿಗೆ ತೋರಿಸ್ತಿದ್ದೀವಿ. ಈ ತಳಿಗಳ ಬೇಸಾಯ ಕ್ರಮ, ಆದರೆ ಇಳುವರಿನ ಎಲ್ಲಾನು ನಾವು ಇಲ್ಲಿ ರೈತರಿಗೆ ತಿಳಿಸ್ಕೊತೀವಿ. ಇಲ್ಲಿ ನಾವು ರಾಗಿ, ಜೋಳ, ಸೂರ್ಯಕಾಂತಿ, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಸಹ ಬೆಳೆದಿದ್ದೀವಿ. ರಾಗಿಯಲ್ಲಿ ಬರೋದಾದರೆ ಇಂಡಾಫ್, MR ಸಿರೀಸ್ ಮತ್ತು KMR ಸಿರೀಸ್ ತಳಿಗಳನ್ನ ಬೆಳೆದಿದ್ದೀವಿ. ಮತ್ತು ಸೂರ್ಯಕಾಂತಿಯಲ್ಲಿ KBSH ಸಿರೀಸ್ನ ಬೆಳೆದಿದ್ದೀವಿ. ಮತ್ತು ಮೆಕ್ಕೆಜೋಳದಲ್ಲಿ MAH ಸಿರೀಸ್ನ ಬೆಳೆದಿದ್ವಿ. ಮತ್ತು ಆಫ್ರಿಕನ್ ಟಾಲ್ನ ಬೆಳೆದಿದ್ವಿ. ಮತ್ತು ಇಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಸಹ ನಾವು ರೈತರಿಗೆ ತಿಳಿಸ್ಕೊಡ್ತೀವಿ. ಭತ್ತಕ್ಕೆ ಬರೋದಾದರೆ ಭತ್ತದಲ್ಲೂ 6 ತಳಿಗಳನ್ನ ನಾವು ಇಲ್ಲಿ ಬೆಳೆದು ರೈತರಿಗೆ ತೋರಿಸ್ತೀವಿ. ನಾವು ಇಲ್ಲಿ ತಳ್ಳೂರು ಗ್ರಾಮದಲ್ಲಿ ಬೆಳೆ ಪ್ರಾತ್ಯಕ್ಷಿಕ ತಾಕುವಿನಲ್ಲಿ ಜೇನು ಕೃಷಿಯ ಬಗ್ಗೆ ಮಹತ್ವ ಮತ್ತು ಅದರಲ್ಲಿ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಒಳಗೊಂಡಿದ್ದು, ಇಲ್ಲಿ ತುಡುವೆ ಜೇನಿನ ಸ್ವಾಭಾವಿಕ ಗೂಡಿನಿಂದ ಜೇನು ಪೆಟ್ಟಿಗೆಯಲ್ಲಿ ವರ್ಗಾಯಿಸಿ ನಾವು ಇಲ್ಲಿ ತಂದು ಅದನ್ನು ಸಾಕಾಣಿಕೆ ಮಾಡ್ತಿದ್ದೀವಿ. ಜೇನಿನಿಂದ ಆಗುವ ಉಪಯೋಗಗಳು ಮತ್ತು ಇದರಿಂದ ಬರುವ ಲಾಭಗಳನ್ನು ನಾವು ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಹೇಳಿಕೊಟ್ಟಿದ್ದೇವೆ. ನಾನು ಪುನರ್ವ PS ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ನಾವು ನಮ್ಮ ತಳಲೂರು ಗ್ರಾಮದಲ್ಲಿ ಬೆಳೆ ಪ್ರಾತ್ಯಕ್ಷಿಕೆ ತಾಕುವನ್ನು ಮಾಡಿದ್ದು, ಅದರಲ್ಲಿ ನಾವು ಪೌಷ್ಟಿಕ ಕೈತೋಟವನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಸೊಪ್ಪುಗಳು ಹಾಗೂ ತರಕಾರಿಗಳನ್ನು ಒಳಗೊಂಡಂತಹ 12 ಬೆಳೆಗಳನ್ನು ನಾವು ಇಲ್ಲಿ ಬೆಳೆಸಿದ್ದೀವಿ. ಅದರಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳೆಸಿದ್ದೀವಿ ಅಂದರೆ, ಮೆಂತೆ, ದಂಟು, ಮೂಲಂಗಿ, ಬೀಟ್ರೂಟ್, ಹಾಗಲಕಾಯಿ, ಹೀರೆಕಾಯಿ, ಸೌತೆಕಾಯಿ, ಹೀಗೆ ನಾವು 12 ವಿವಿಧ ರೀತಿಯಂತಹ ಬೆಳೆಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ. ಇದರಿಂದ ರೈತರು ಕೂಡ ಅವರ ತೋಟಗಳಲ್ಲಿ ಹಾಗೂ ಅವರ ಹಿತ್ತಲುಗಳಲ್ಲಿ ಹಾಕೊಂಡು ಈ ಒಂದು ಪೌಷ್ಟಿಕ ಆಹಾರವನ್ನು ಪಡೆದುಕೊಳ್ಬೋದು ಅನ್ನೋದು ಬಗ್ಗೆ ನಾವಿಲ್ಲಿ ಪ್ರದರ್ಶನವನ್ನು ಮಾಡಿದ್ದೀವಿ.